ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ಪುನರ್ಪ್ರತಿಷ್ಠೆ ನೆರವೇರಿ ಬ್ರಹ್ಮಕಲಶೋತ್ಸವ, ರಥೋತ್ಸವ ಮತ್ತು ನಾಗಮಂಡಲ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಮುಂದುವರೆದಿವೆ. ಬ್ರಹ್ಮಕಲಶೋತ್ಸವ ಹಿನ್ನೆಲೆ ಮಂಗಳೂರಿನ ಸೌತ್ ವಾರ್ಫ್ ಯಾಂತ್ರಿಕ ಮೀನುಗಾರರ ಸಹಕಾರಿ ಸಂಘ ನಿಯಮಿತದ ವತಿಯಿಂದ ದೇವಿಗೆ ಅಪರೂಪದ ಚಿನ್ನದ ಮೀನಿನ ಸರವನ್ನು ಸಮರ್ಪಣೆ ಮಾಡಲಾಯಿತು. ಸಂಪೂರ್ಣ ಚಿನ್ನದಲ್ಲಿ ಮೀನಿನ ರೂಪಗಳಿಂದ ರಚಿಸಲಾಗಿರುವಂತಹ ಈ ಸರವು ಸುಮಾರು 50 ಪವನ್ ತೂಕವಿದ್ದು ಅತ್ಯಾಕರ್ಷಕವಾಗಿದೆ. ಮೊಗವೀರ ಸಮುದಾಯದವರು ತಮ್ಮ ಕುಲವೃತ್ತಿಯಾದ ಮೀನುಗಾರಿಕೆಯ ಸ್ಮರಣಾರ್ಥ ಈ ಸರವನ್ನು ದೇವಿಗೆ ಸಮರ್ಪಿಸಿದರು. ಸಹಕಾರ ಸಂಘದ 45ನೇ ವರ್ಷದ ಮುಖ ಈ ದೇವಸ್ಥಾನಗಳಲ್ಲಿ ಮಹಾನಲ ದೇವಿಗಳು ಜೀಶಂಕರ ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಕಾರ 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತೇನೆ 21 ಲಕ್ಷದ ಬಂಗಾರಲ ಆ ದಿನ ಕೇಂದ್ರ ಅವರಿಂದ ಈ ಸಂಸ್ಥೆ ಇಜ್ಜುವಂತೀವಿ. ಅಂದರೆ ಅದು 100 105 ಮಾರ್ಕೆಟ್ ಬೋಟ್ಲ, ಅಂದರೆ 105 ಡಿಸಿಲ್ ಬಾಂಡ್ ಬೋಟ್ಲ ಈಗಲೇ 21 ಮಾರ್ಕೆಟ್ ಈ ವರ್ಷದಿಂದ ಕೊಟ್ಟ ಸಂಪಾದನೆ ಕೊಡ್ತೀವಿ. ಆ ಸಂಪಾದನೆ ಪ್ರಕಾರ ಆ ಮಹಾಲಕ್ಷ್ಮಿಗೆ ಆ ಬಂಗಾರ ಉಪಯೋಗ ಆರನ ಇರದ ಪ್ರಕಾರ ಮುಚ್ಚಿದ ಅವು ಈ ಸಂಸ್ಥೆ ನಲ್ಲ ಆತ ಬೆಳಗಡೆ ಬಂದು ಈಗ ದೇವ್ರ ಪ್ರಾರ್ಥನೆ ಬಂದಣ್ಣ ಅಂತ ಈ ಸಾ ಒಂದು ಸರ ಬಂಗುಡೆ ಸರ.